ಬಿಗ್ ಬಾಸ್ ಮನೆಗೆ ಎಲ್ಲರೂ ಕೂಡ ಸ್ಪರ್ಧಿಗಳಾಗಿಯೇ ಹೋಗಿರೋದು ಯಾರೂ ಕೂಡ ವೀಕ್ ಅಲ್ಲ ಅವರವರ ಪ್ರಕಾರ ಎಲ್ಲರೂ ಕೂಡ ಸ್ಟ್ರಾಂಗ್ ಸ್ಪರ್ಧಿಗಳೇ ಆದರೆ ನಿನ್ನೆಯ ದಿನ ವಿನಯ್ ಪ್ರತಾಪ್ ಜೊತೆ ಆಡಿರುವ ಮಾತು ಯಾಕೋ ಸರಿ ಕಾಣಿಸ್ತಿಲ್ಲ ವಿನಯ್ ನಮೃತ ಒಂದು ಮಾತು ವೀಕ್ಷಕರ ಕೆಂಗಣಿಗೆ ಗುರಿಯಾಗಿದೆ ಅಷ್ಟಕ್ಕೂ ಪ್ರತಾಪ್ರನ್ನ ಈ ಕೆಲ ಸ್ಪರ್ಧಿಗಳು ಏನಂತ ಅನ್ಕೊಂಡಿದ್ರು ಹಾಗಾದ್ರೆ ವಿನಯ್ ಹೇಳಿರುವ ಮಾತಿನ ಹಿಂದಿನ ಅರ್ಥ ಏನು ಅಷ್ಟೊಂದು ಕೀಳಾಗಿ ಪ್ರತಾಪ್ರನ್ನ ನೋಡ್ತಾ ಇದ್ರ ಈ ಪಾಪ್ರೆಡ್ಡಿ ಗ್ಯಾಂಗ್ ಈ ಒಂದು ಅನುಮಾನ ಮೂಡೋದಕ್ಕೆ ಶುರುವಾಗಿದೆ ಹೌದು ಡ್ರೋನ್ ವಿಚಾರದಲ್ಲಿ ಜನರಿಗೆ ಮೋಸ ಮಾಡಿರೋದ್ರಿಂದ ವಿನಯ್ ಅಂಡ್ ಟೀಮ್ಗೆ ಪ್ರತಾಪ್ನ ಕಂಡ್ರೆ ಆಗ್ತಿರ್ಲಿಲ್ಲ ಅಂತ ಪ್ರತಿಯೊಬ್ರು ಅಂದ್ಕೊಂಡಿದ್ರು ಆದರೆ ಅದರ ಜೊತೆಗೆ ಬೇರೆ ಇನ್ನೇನೋ ಮನಸ್ಸಲ್ಲಿ ಇಟ್ಕೊಂಡು ಇವರುಗಳು ಪ್ರತಾಪ್ನ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದು ಈಗ ಸ್ಪಷ್ಟವಾಗಿದೆ ವಿನಯ್ ಪ್ರತಾಪ್ ಜೊತೆ ಮಾತಾಡಿರುವ ಮಾತುಗಳನ್ನು ಹೊರಹಾಕಿ ವಿನಯ್ ಮನಸ್ಸಿನ ಅಸಲಿಯತ್ತನ್ನ ಬಿಗ್ ಬಾಸ್ ಬಿಚ್ಚಿಟ್ಟಿದ್ದಾರೆ ಹೌದು ಬಿಗ್ ಬಾಸ್ ಶುರುವಾದ ಮೊದಲ ವಾರದಿಂದ ಕೂಡ ಕೆಲ ಸ್ಪರ್ಧಿಗಳಿಗೆ ಪ್ರತಾಪ್ ಬಗ್ಗೆ ಬೇರೇನೆ ಅಭಿಪ್ರಾಯ ಇತ್ತು ಸುಳ್ಳು ಹೇಳಿ ಜನರಿಗೆ ಮೋಸ ಮಾಡಿದವನು ಅಂತ ಪ್ರತಾಪ್ರನ್ನ ಆಡಿಕೊಂಡು ನಕ್ಕಿದ್ರು ಈ ವಿಚಾರವಾಗಿ ಕಿಚ್ಚ ಬುದ್ಧಿಮಾತನ್ನ ಹೇಳಿದ ನಂತರ ಪ್ರತಾಪ್ರನ್ನ ಡ್ರೋನ್ ವಿಚಾರದಲ್ಲಿ ಅಪಹಾಸ್ಯ ಮಾಡೋದು ನಿಂತು ಹೋಗಿತ್ತು ಆದ್ರೆ ವಿನಯ್ ಅವರು ಮಾತ್ರ ಡ್ರೋನ್ ವಿಚಾರದಲ್ಲಿ ಅಪಹಾಸ್ಯ ಮಾಡದೇ ಇದ್ರು ಬೇರೆ ರೀತಿಯಲ್ಲಿ ಮೊದಲ ವಾರದಿಂದ ಕೂಡ ಟಾರ್ಗೆಟ್ ಮಾಡ್ತಿದ್ರು ಪ್ರತಾಪ್ ಏನೇ ಹೇಳಿದ್ರು ಅದನ್ನು ಹಗುರವಾಗಿ ತಗೊಳ್ಳೋದು ವ್ಯಂಗ್ಯವಾಗಿ ಮಾತಾಡೋದನ್ನ ವಿನಯ್ ಮಾಡ್ತಿದ್ರು ಆದರೆ ನಿನ್ನೆ ಮಾತ್ರ ಸಡನ್ ಆಗಿ ಪ್ರತಾಪ್ ಜೊತೆ ಒಳ್ಳೆ ರೀತಿಯಾಗಿ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ ವಿನಯ್ ಮಾತಾಡ್ತಿರೋದನ್ನ ಪ್ರತಾಪ್ ಕೂಡ ಒಂದು ರೀತಿ ಶಾಕ್ನಲ್ಲೇ ನೋಡ್ತಾ ನಿಂತಿದ್ದಾರೆ ಯಾಕೆ ಇವರು ಇದ್ದಕ್ಕಿದ್ದ ಹಾಗೆ ನನ್ ಜೊತೆ ಈ ರೀತಿ ನಡ್ಕೊಳ್ತಾ ಇದ್ದಾರೆ ಅನ್ನೋದು ಪ್ರತಾಪ್ ಮನಸ್ಸಿಗೂ ಬಂದಿರುತ್ತೆ ಅದು ಸಹಜ ಕೂಡ ದಿನ ಕ್ಲೋಸ್ ಆಗಿ ಮಾತಾಡದವರು ಈಗ ಈ ರೀತಿ ಬದಲಾದಾಗ ಆಶ್ಚರ್ಯ ಆಗೋದು ಸಹಜ ಹಾಗಾದ್ರೆ ವಿನಯ್ ಟೀಮ್ ಏನ್ ಹೇಳಿದ್ದಾರೆ ಅಂತ ನೋಡೋದಾದ್ರೆ ನಮಗೆ ದಿನ ಇಷ್ಟುದಿನ ನಿನ್ಮೇಲೆ ಬೇರೆ ತರ ಒಪಿನಿಯನ್ ಇತ್ತು ಆದ್ರೆ ಈ ವಾರ ನೀನ್ ಆಡಿರುವ ಆಟ ನೋಡಿದ್ರೆ ಮೇಲೆ ನಮ್ಮ ಇಡೀ ಟೀಮ್ಗೆ ರೆಸ್ಪೆಕ್ಟ್ ಬಂದಿದೆ ಹೀಗಂತ ವಿನಯ್ ಪ್ರತಾಪ್ ಹತ್ರ ಹೇಳ್ತಾರೆ ಇದರ ಮಧ್ಯೆ ಬಾಯಿ ಹಾಕಿದ ಸ್ನೇಹಿತ್ ಕೂಡ ನಾನು ಕೂಡ ಬೆಳಗ್ಗೆ ಬಂದು ಮಾತಾಡಿದೆ ಅಂತ ಹೇಳ್ತಾರೆ ಇನ್ನು ಮುಂದುವರಿಸಿ ಮಾತಾಡಿದ ವಿನಯ್ ಗೌಡ ಸೀರಿಯಸ್ ಆಗಿ ಹೇಳ್ತಿದ್ದೀನಿ ನಾವು ಅನ್ಕೊಂಡಂತೆ ಇಲ್ಲ ನೀನು ಇನ್ಮೇಲೆ ನೀನು ನಮ್ಮ ಹತ್ರ ಬಂದು ಏನ್ ಬೇಕಾದ್ರೂ ಮಾತಾಡ್ಬೋದು ಹೇಗ್ ಬೇಕಾದ್ರೂ ಇರ್ಬೋದು ಅದು ನಿನಗ್ ಬಿಟ್ಟಿರೋದು ನೀನ್ ಮಾತಾಡ್ತೀಯಾ ಬಿಡ್ತೀಯಾ ಅನ್ನೋದು ನಿನ್ಗೆ ಬಿಟ್ಟಿರೋದು ಅಂತ ವಿನಯ್ ಪ್ರತಾಪ್ ಹತ್ರ ಹೇಳ್ತಾರೆ ಇನ್ನು ತನಿಷಾನ ನಾಮಿನೇಟ್ ಮಾಡಿದ್ದು ನೀವು ಅಂತ ಎಲ್ರಿಗೂ ಗೊತ್ತು ಅವಳಿಗೂ ಗೊತ್ತು ಅಂತ ವಿನಯ್ ಪ್ರತಾಪ್ ಹತ್ರ ಹೇಳ್ತಾರೆ ಆಗ ನಮ್ರತಾ ಕೂಡ ಆ ರೀಸನ್ ನಿಮ್ದೆ ಅಂತ ಎಲ್ರಿಗೂ ಗೊತ್ತು ಅವರಿಗೂ ಗೊತ್ತು ಅಂತ ಪ್ರತಾಪ್ ಜೊತೆ ಮಾತಾಡ್ತಾರೆ ವಿನಯ್ ನಮ್ರತಾ ಮಾತಾಡ್ತಾ ಇರುವ ಮಾತನ್ನ ಕೇಳಿಸಿಕೊಂಡು ಪ್ರತಾಪ್ ಸುಮ್ನೆ ಬಿಟ್ಟಿರ್ತಾರೆ ಇನ್ನೊಂದ್ ಕಡೆ ಕೂತಿದ್ದ ತುಕಾಲಿ ಸಂತೋಷ್ ಹಾಗೂ ವರ್ತೂರ್ ಕೂಡ ಪ್ರತಾಪ್ ಬಗ್ಗೆನೆ ಮಾತಾಡ್ತಾ ಇದ್ರು ತುಕಾಲಿ ಸಂತೋಷ್ ವರ್ತೂರ್ ಜೊತೆ ಪ್ರತಾಪ್ ಚೆನ್ನಾಗಾರ್ತಾವಣ್ಣ ಅಂತ ಕೇಳಿದಕ್ಕೆ ವರ್ತೂರ್ ಅಯ್ಯೋ ಅವನ ಬಗ್ಗೆ ಮಾತಾಡೋಕೆ ಯಾರಣ್ಣ ಅದೊಂದು ಕ್ಯಾರೆಕ್ಟರ್ ಬಗ್ಗೆ ನಾನು ಮಾತಾಡೋದೇ ಇಲ್ಲ ಬೇಡಪ್ಪ ಅಂತ ವರ್ತೂರ್ ಹೇಳ್ತಾರೆ ಒಟ್ನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಪ್ರತಿಯೊಬ್ಬರು ಕೂಡ ಈಗ ಪ್ರತಾಪ್ ಜಪಾ ಮಾಡ್ತಾ ಇದ್ದಾರೆ ವಿನಯ್ ಟೀಮ್ ಪ್ರತಾಪ್ ಜೊತೆ ಇಷ್ಟೊಂದು ಮಾತಾಡ್ತಾ ಇರೋದನ್ನು ನೋಡಿದ ವೀಕ್ಷಕರು ವಿನಯ್ ಪ್ರತಾಪ್ಗೆ ಬಕೆಟ್ ಹಿಡಿತಿದ್ದಾನೆ ಅಂತ ಕಮೆಂಟ್ ಹಾಕಿದ್ದಾರೆ ಹೌದು ಬಿಗ್ ಬಾಸ್ ಮನೆಯಲ್ಲಿ ಮೊದಲ ವಾರ ಸೈಲೆಂಟ್ ಆಗಿದ್ದ ಪ್ರತಾಪ್ನನ್ನ ಹುರಿದುಂಬಿಸಿದ್ದು ಕಿಚ್ಚ ಸುದೀಪ್ ಅವರು ಹೀಗೆ ಪ್ರತಿ ವಾರ ಪ್ರತಾಪ್ರನ್ನ ಕಿಚ್ಚ ಹೊಗಳುತ್ತಲೇ ಬಂದಿದ್ದಾರೆ ಇದನ್ನೆಲ್ಲ ವಿನಯ್ ಟೀಮ್ ಗಮನಿಸಿದೆ ಅಲ್ಲದೆ ವೀಕ್ಷಕರ ಕಡೆಯಿಂದ ಪ್ರತಾಪ್ಗೆ ಒಂದೊಳ್ಳೆ ಮೆಸೇಜ್ ಕೂಡ ಬಂದಿತ್ತು ಇದನ್ನು ಕೂಡ ಸ್ಪರ್ಧಿಗಳು ಲೆಕ್ಕಾಚಾರ ಹಾಕೊಂಡಿದ್ದಾರೆ ಹೊರಗಿನ ಜನ ಪ್ರತಾಪ್ನ ಇಷ್ಟಪಡ್ತಿದ್ದಾರೆ ಅನ್ನೋದು ಒಳಗಿರುವ ಸ್ಪರ್ಧಿಗಳಿಗೆ ಗೊತ್ತಾಗಿದೆ ಹಾಗಾಗಿ ಪ್ರತಾಪ್ನ ಹತ್ರ ಮಾಡಿಕೊಳ್ಳುವ ಪ್ಲಾನ್ ಹಾಕೊಂಡಿದ್ದಾರೆ ಅಲ್ಲದೆ ಐದನೇ ವಾರ ಪ್ರತಾಪ್ ಕ್ಯಾಪ್ಟನ್ಶಿಪ್ ಅನ್ನು ಕೂಡ ಅದ್ಭುತವಾಗಿ ನಿಭಾಯಿಸಿದ್ರು ಫೇರ್ ಆಗಿ ಆಡಿದ್ರು ಅನ್ನೋದನ್ನ ಸಹ ಉಳಿದ ಸ್ಪರ್ಧಿಗಳು ಗಮನಿಸಿದ್ದಾರೆ ಹಾಗಾಗಿ ಪ್ರತಾಪ್ನ ತಮ್ಮ ಟೀಮ್ಗೆ ಸೇರಿಸಿಕೊಳ್ಳುವ ಪ್ಲಾನ್ ನಲ್ಲಿದೆ ವಿನಯ್ ಅಂಡ್ ಟೀಮ್ ಅದರಲ್ಲೂ ವರ್ತೂರ್ ಸಂತೋಷ್ ಅವರು ಕೂಡ ದೊಡ್ಡಮನೆಯಿಂದ ಹೊರಹೋಗಿ ಬಂದ ನಂತರ ವಿನಯ್ ಟೀಮ್ನಿಂದ ಅಂತರ ಕಾಯ್ದುಕೊಂಡು ಪ್ರತಾಪ್ಗೆ ಹತ್ತಿರವಾಗಿದ್ರು ಇದನ್ನು ಕೂಡ ಸ್ಪರ್ಧಿಗಳು ಗಮನಿಸಿದ್ದಾರೆ ಇಲ್ಲೇನೋ ಮಿಸ್ ಹೊಡಿತಿದೆ ಅನ್ನೋದು ಸಹ ಅವರಿಗೆ ಅರ್ಥ ಆಗಿದೆ ಹಾಗಾಗಿ ಪ್ರತಾಪ್ ಜೊತೆ ಇದ್ರೆ ನಾವು ಕೂಡ ಒಳ್ಳೆ ರೀತಿಯಲ್ಲಿ ಹೊರಗಿನ ಜನಕ್ಕೆ ಕಾಣಿಸಿಕೊಳ್ತೀವಿ ಅನ್ನುವ ಲೆಕ್ಕಾಚಾರವನ್ನ ಹಾಕೊಂಡಿದ್ದಾರೆ ಅದರಲ್ಲೂ ತನಿಷರನ್ನ ನಾಮಿನೇಟ್ ಮಾಡಿರೋದು ವಿನಯ್ಗೆ ಇಷ್ಟವಾಗಿದೆ ಹಾಗಾಗಿ ಪ್ರತಾಪನ ಬದ್ಧ ವೈರಿಯಂತೆ ಕಾಣ್ತಾ ಇದ್ದ ವಿನಯ್ ಹಾಗೂ ಅವರ ತಂಡ ಇದೀಗ ಮೆಚ್ಚುಗೆಗಳ ಸುರಿಮಳೆಯನ್ನೇ ಸುರಿಸ್ತಾ ಇದೆ ಒಂದು ಗಾದೆ ಮಾತಿದೆ ಶತ್ರುವಿನ ಶತ್ರು ಮಿತ್ರ ಅನ್ನೋದು ಅದನ್ನ ಈಗ ವಿನಯ್ ಅದ್ಭುತವಾಗಿ ಫಾಲೋ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಗಂಧದ ಗುಡಿ ತಂಡದಲ್ಲಿ ಪ್ರತಾಪ್ ವಿಚಾರದಲ್ಲಿ ಎಲ್ಲರ ಅಭಿಪ್ರಾಯ ಬದಲಾಗಿದೆ ಇದನ್ನೇ ವಿನಯ್ ಬಂಡವಾಳ ಮಾಡಿಕೊಳ್ತಿದ್ದಾರೆ ಅದು ವರ್ಕೌಟ್ ಆಗುವ ಲಕ್ಷಣಗಳು ಕಾಣಿಸ್ತಾ ಇದೆ ಇತ್ತೀಚೆಗೆ ಟಾಸ್ಕ್ ವಿಚಾರದಲ್ಲಿ ಪ್ರತಾಪ್ ಮೇಲೆ ಗಂಧದ ಗುಡಿ ಟೀಂ ಮುಗಿಬಿದ್ದಿದ್ರು ಸರಿಯಾಗಿ ನ್ಯಾಯ ಕೊಡ್ಲಿಲ್ಲ ಸಿರಿಯವರು ಹೇಳಿದಂತೆ ಕೇಳಿದ್ದೀಯಾ ಇದು ಸರಿಯಾಗಿಲ್ಲ ಅಂತೆಲ್ಲ ಮುಗಿಬಿದ್ದಿದ್ರು ಇದೇ ವೇಳೆ ತುಕಾಲಿಸಂತೂ ಸ್ನೇಹಿತ ಒಳಗೆ ಬಂದು ಸಮಾಧಾನ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಆದ್ರೆ ಈ ವೇಳೆ ಗಂಧದ ಗುಡಿ ತಂಡ ಇದು ನಮ್ಮ ತಂಡದ ಸಮಸ್ಯೆ ನಾವೇ ಬಗೆಹರಿಸಿಕೊಳ್ತೇವೆ ಅಂದಿದ್ರು ಗಂಧದ ಗುಡಿ ಟೀಂ ಜಗಳ ಆಡ್ತಾ ಇದ್ರೆ ವಿನಯ್ಗೆ ಖುಷಿಯಾಗಿದೆ ಹೌದು ವಿನಯ್ ಈಗ ಜೋರಾಗಿ ಎಗರಾಡುವುದನ್ನ ಕಡಿಮೆ ಮಾಡಿದ್ದಾರೆ ಆದರೆ ಏನೋ ದೊಡ್ಡದಾಗಿಯೇ ಪ್ಲಾನ್ ಅಂತೂ ಮಾಡ್ಕೊಂಡಿದ್ದಾರೆ ಅದು ನೋಡುಗರಿಗೆ ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇದೆ ಪ್ರತಾಪ್ನ ಕಂಡ್ರೆ ಕೆಂಡ ಕಾರ್ತಾ ಇದ್ದ ವಿನಯ್ ಈಗ ಅದೇ ಮಾಡಿದ್ದಾರೆ ಹೇಗೆ ಅಂದ್ರೆ ವಿನಯ್ ಮಾತಿಗೆ ಮರಳಾಗಿ ಬಿಡಬೇಕು ಅಷ್ಟು ಮನವೊಲಿಕೆಯ ಮಾತುಗಳನ್ನ ಆಡಿದ್ದಾರೆ ಇಷ್ಟು ದಿನ ನಾವೇನು ಅನ್ಕೊಂಡಿದ್ವಿ ಇನ್ಮೇಲೆ ನೀನು ನಮ್ಮ ಬಳಿ ಏನ್ ಬೇಕಾದ್ರೂ ಮಾತಾಡಬಹುದು ನಿನ್ನ ಬಗ್ಗೆ ನಮಗಿದ್ದ ಭಾವನೆಯೇ ಬದಲಾಗಿದೆ ತನಿಷಾ ನಾಮಿನೇಟ್ ಮಾಡಿರೋದು ನೀನೇ ಅಂತ ಗೊತ್ತು ಅದಕ್ಕೆ ತನಿಷಾ ನಿನ್ನೆ ಆ ರೀತಿ ಆಡಿದ್ದು ಅಂತ ಪ್ರತಾಪ್ನನ್ನ ಹಾಡಿ ಹೊಗಳಿದ್ದಾರೆ ಅಂದಹಾಗೆ ವಿನಯ್ ಮತ್ತೆ ನಮ್ರತ ಪ್ರತಾಪ್ನನ್ನ ಹೊಗಳೋದಕ್ಕೆ ಕೂಡ ಕಾರಣ ಇದೆ ಒಂದು ರೀತಿಯ ಪ್ರವೋಕ್ ಮಾಡುವ ದಾರಿ ಇದು ಹೌದು ಪ್ರತಾಪ್ ತಮ್ಮ ತಂಡದ ಆಟದ ವಿಚಾರಕ್ಕೆ ಬೇಸರ ಮಾಡಿಕೊಂಡಿದ್ದು ಅದನ್ನ ನೀತು ಬಳಿ ಹೇಳ್ಕೊಂಡಿದ್ರು ಈ ಆಟದಲ್ಲಿ ಸರಿಯಾಗಿ ನ್ಯಾಯ ಕೊಡ್ಲಿಲ್ಲ ಬಲವಂತ ಮಾಡಿದ್ರು ಅದನ್ನ ಸುದೀಪ್ ಸರ್ ಬಳಿ ಹೇಳ್ತೀನಿ ಅಂತ ಕೂಡ ಹೇಳ್ಕೊಂಡಿದ್ರು ಇದನ್ನ ನೀತು ಅಷ್ಟೇ ನೀಟಾಗಿ ಬಂದು ತಮ್ಮ ವಜ್ರಕಾಯ ಟೀಂ ಜೊತೆ ಹೇಳ್ಕೊಂಡಿದ್ದಾರೆ ಹೀಗಾಗಿ ಪ್ರತಾಪ್ನ ಮನಸ್ಸು ಬದಲಾಗುವ ಮೊದಲು ಈ ವಿಚಾರವನ್ನ ಒತ್ತಿ ಒತ್ತಿ ಹೇಳುವ ಪ್ರಯತ್ನವನ್ನ ವಿನಯ್ ಮತ್ತೆ ನಮ್ರತ ಮಾಡ್ತಿದ್ದಾರೆ ವಿನಯ್ ಈಗ ಹೊಸ ಸ್ಟಾಟರ್ಜಿ ಶುರು ಮಾಡ್ಕೊಂಡಿದ್ದಾರೆ ಇರುವ ತಂಡದವರ ಒಗ್ಗಟ್ಟನ್ನು ಒಡೆಯುವ ಪ್ಲಾನ್ ಮಾಡಿದಂತೆ ಕಾಣಿಸ್ತಾ ಇದೆ ಅಂದಹಾಗೆ ಇಲ್ಲಿ ವಿನಯ್ ಏನೇ ಪ್ಲಾನ್ ಮಾಡ್ಕೊಂಡಿದ್ರು ನಿನ್ನೆ ಅವರು ಹೇಳಿರುವ ಕೆಲ ಮಾತುಗಳು ಮಾತ್ರ ಪ್ರತಾಪ್ ಅಭಿಮಾನಿಗಳನ್ನ ಕೆರಳಿಸಿದೆ ಅದೇನಂದ್ರೆ ನಿನ್ಮೇಲೆ ಬೇರೆ ಒಪಿನಿಯನ್ ಇತ್ತು ಅಂದಿದ್ದಾರೆ ಇನ್ಮೇಲೆ ನಮ್ಮ ಹತ್ರ ಬಂದು ಏನ್ ಬೇಕಾದ್ರೂ ಮಾತಾಡ್ಬೋದು ಹೇಗ್ ಬೇಕಾದ್ರೂ ಇರ್ಬೋದು ಅಂದ್ರೆ ದಿನ ಪ್ರತಾಪ್ನ ಕೀಳಾಗಿ ನೋಡ್ತಾ ಇದ್ರ ಆತ ಕೂಡ ಎಲ್ರಂತೆ ಮನೆಯ ಕಂಟೆಸ್ಟೆಂಟ್ ಅನ್ನೋದನ್ನ ಲೆಕ್ಕಕ್ಕೆ ತಗೊಂಡಿಲ್ವಾ ಪ್ರತಾಪ್ ತಮ್ಮ ತಂಡದ ವಿರುದ್ಧ ಅಸಮಾಧಾನ ಹೊರಹಾಕಿದ್ದು ವಿನಯ್ ಕೆವಿಗೆ ಬಿದ್ದಿದ್ದೇ ತಡ ತುಂಬಾ ಖುಷಿಯಾಗಿದ್ದಾರೆ ಹಾಗಾಗಿ ಪ್ರತಾಪ್ ಜೊತೆ ಕ್ಲೋಸ್ ಆಗಿ ಮಾತಾಡಿದ್ದಾರೆ ಆದ್ರೆ ಇದರಲ್ಲೂ ವಿನಯ್ ತಮ್ಮ ಲಾಭ ನೋಡ್ಕೊಂಡಿದ್ದು ಬಿಟ್ರೆ ಮನಸ್ಪೂರ್ವಕವಾಗಿ ಪ್ರತಾಪ್ ಜೊತೆ ಮಾತಾಡಿಲ್ಲ ಇದ್ರ ಹಿಂದೇನು ಏನೋ ಗೇಮ್ ಪ್ಲಾನ್ ಹಾಕೊಂಡೇ ವಿನಯ್ ಮಾತಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿದೆ ಒಂದು ವೇಳೆ ಪ್ರತಾಪ್ ಆಟದ ವೈಖರಿ ಚೆನ್ನಾಗಿತ್ತು ಅಂತ ವಿನಯ್ಗೆ ನಿಜವಾಗ್ಲೂ ಅನಿಸಿದ್ದಿದ್ರೆ ಗೇಮ್ ಆದ ತಕ್ಷಣ ಈ ಬಗ್ಗೆ ಚರ್ಚಿಸಬೇಕಾಗಿತ್ತು ಅದು ಬಿಟ್ಟು ಪ್ರತಾಪ್ ನೀತು ಜೊತೆ ತಮ್ಮ ತಂಡದ ಬಗ್ಗೆ ಇದ್ದ ಅಸಮಾಧಾನ ಮೇಲೆ ಅದನ್ನ ನೀತು ವಿನಯ್ ಹತ್ರ ಬಂದು ಹೇಳಿದ ನಂತರವೇ ಯಾಕೆ ಪ್ರತಾಪ್ ಜೊತೆ ಮಾತಾಡಿದ್ದು ಇದೆಲ್ಲ ವಿನಯ್ ಗೇಮ್ ಪ್ಲಾನ್ ಅಷ್ಟೇ ವೀಕ್ಷಕರು ಕೂಡ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡ್ತಿದ್ದಾರೆ ಪ್ರತಾಪ್ ಸ್ಟ್ರಾಂಗ್ ಅಂತ ಗೊತ್ತಾದ ಮೇಲೆ ಬಕೆಟ್ ಹಿಡಿತಿದ್ದಾರೆ ಅಂತ ಹೇಳಿದ್ದಾರೆ ಇನ್ನೊಬ್ರು ಪ್ರತಾಪ್ಗೆ ಬೇಡ ಕಣೋ ಈ ಗುಂಪು ಎರಡು ತಲೆ ಹಾವುಗಳು ನಿನ್ಗೆ ಸಂಗೀತ ಮತ್ತೆ ಕಾರ್ತಿಕ್ ಉತ್ತಮ ಈ ಗುಂಪು ಅವರು ಸೇವ್ ಆಗೋದಕ್ಕೆ ಬೇರೆಯವರನ್ನ ಬಲಿ ಹಾಕ್ತಾರೆ ಅಂತ ಹೇಳಿದ್ದಾರೆ ಏನೇ ಆಗಿದ್ರು ವಿನಯ್ ಪ್ರತಾಪ್ನ ದಿನ ತುಂಬಾ ಕೀಳಾಗಿ ಹಗುರವಾಗಿ ನೋಡ್ತಾ ಇದ್ರು ಅನ್ನೋದು ಮಾತ್ರ ಸತ್ಯ ಇನ್ನೊಂದು ಕಡೆ ನಿನ್ನೆ ಮೈಕಲ್ ಆಟ ನೋಡಿದ ಜನ ತುಂಬಾ ಬೇಸರ ವ್ಯಕ್ತಪಡಿಸಿದ್ದಾರೆ ಮೈಕಲ್ ಅಜಯ್ಗೆ ತಂಡದ ನಾಯಕನಾಗಬೇಕು ಅನ್ನುವ ಆಸೆ ಇತ್ತು ಆದ್ರೆ ಆ ರೀತಿಯಾಗಿಲ್ಲ ಎಲ್ಲರೂ ಸೇರಿ ಡ್ರೋನ್ ಪ್ರತಾಪ್ ಅವರನ್ನ ತಂಡದ ನಾಯಕನಾಗಿ ಸೆಲೆಕ್ಟ್ ಮಾಡಿದ್ರು ಇದರಿಂದ ಮೈಕಲ್ ಕೂಡ ಸಿಟ್ಟಾಗಿದ್ರು ಆದರೆ ಈ ವಾರ ಅವರು ನಡೆದುಕೊಂಡ ರೀತಿ ವೀಕ್ಷಕರಿಗೆ ಸ್ವಲ್ಪವೂ ಹಿಡಿಸಲಿಲ್ಲ ಎದುರಾಳಿ ತಂಡಕ್ಕೆ ತಮ್ಮ ತಂಡದ ರಹಸ್ಯಗಳನ್ನು ಬಿಟ್ಟುಕೊಟ್ಟಿದ್ರು ಅಷ್ಟೇ ಅಲ್ಲ ಅಗತ್ಯ ಬಿದ್ದಾಗ ಮಾತ್ರ ಆಟ ಆಡಿ ಕ್ಯಾಪ್ಟನ್ ಆದ್ರು ಈ ವಾರ ಸುದೀಪ್ ಅವರು ಈ ವಿಚಾರದ ಬಗ್ಗೆ ವೀಕೆಂಡ್ನಲ್ಲಿ ಮಾತಾಡಬೇಕು ಅಂತ ಒತ್ತಾಯಿಸಿದ್ದಾರೆ ನೀರು ತುಂಬಿದ ಬಲು ನುಡಿಯುವ ಟಾಸ್ಕ್ನಲ್ಲಂತೂ ಅವರು ಎದುರಾಳಿ ತಂಡಕ್ಕೆ ತಮ್ಮ ಸ್ಟ್ರಾಟರ್ಜಿಗಳನ್ನು ಹೇಳಿಕೊಟ್ರು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ವಿವರಿಸಿದ್ರು ಉಸ್ತುವಾರಿ ಮಾಡುವ ಸಂದರ್ಭದಲ್ಲಿ ಈಶಾನ್ಯವರ ಪ್ರೇಮದ ಬಲೆಗೆ ಬಿದ್ದು ಮನ ಬಂದಂತೆ ನಿರ್ಧಾರವನ್ನ ತೆಗೆದುಕೊಂಡಿದ್ರು ಇದರಿಂದ ಎರಡೂ ತಂಡಕ್ಕೂ ನಷ್ಟ ಆಯಿತು ಮೈಕಲ್ನ ಈ ನಿರ್ಧಾರದ ಬಗ್ಗೆ ವೀಕ್ಷಕರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಇದನ್ನ ಕಿಚ್ಚ ಸುದೀಪ್ ಅವರು ಪ್ರಶ್ನೆ ಮಾಡ್ತಾರಾ ಅಂತ ಕಾದು ನೋಡಬೇಕು ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದ